वीडियो मुंचे नन चैनल ना सब्सक्राइब माड़ी पक्कदल्लिरो बेल आइकॉन अन्नु क्लिक माड़ी। हेलो फ्रेंड्स, वेलकम टू बैंगलूर अडिगे। नोड़ी फ्रेंड्स, इवत्तिन रेसिपी बंदी ना बेंडेकाय गोज्जी हेगे माडोदंत हेळि नोडोण। चपातिगे तुंबा सूपर आगिरुत्ते फ्रेंड्स, हेगे माडोदंत हेळि नोडोण। बन्नी बेंडेकायन हुरिदिट्कोळ्ळोण। अदक्के ओंदु कडाय तगोळ्ळि, नॉन स्टिक कडाय तगोळ्ळि, आग चेन्नागिरुत्ते। नोड़ी फ्रेंड्स, इवाग बेंडेकाय हाकोळ्ळि। बेंडेकायन हेगे क्लीन माडोदंद्रे फस्टु ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ। ಆಮೇಲೆ ಒಂದು ಬಟ್ಟೆ ಒಂದು ಕಿಚನ್ ಟವಲ್ ತಗೊಂಡು ಕ್ಲೀನ್ ಆಗಿ ಬೆಂಡೆಕಾಯಿನ ಹೊರಿಸ್ಕೊಳ್ಳಿ। ಫುಲ್ ಡ್ರೈ ಆಗಿಬಿಡಬೇಕು। ಆಮೇಲೆ ನೀವು ಉರಿದ್ರೆ ಬೆಂಡೆಕಾಯಿಂದ ಲೋಳೆ ಬರುತ್ತಲ್ಲ ಅದು ಬಂದಿ ನಿಮಗೆ ಬರಲ್ಲ। 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ। ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಚೆನ್ನಾಗಿ ಉರಿದಾಗಿದೆ। ಬೌಲ್ ಗೆ ಹಾಕೊಳ್ಳಿ। ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿನೆಲ್ಲ ಹುರ್ದಿ ಒಂದು ಬೌಲ್ ಗೆ ತಗ್ದಿಟ್ಕೊಂಡಿದ್ದೀನಿ। ಈಗ ಅದೇ ಬಾಣಲಿಗೆ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ। ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ। ಸ್ವಲ್ಪ ಸಾಸಿವೆ ಹಾಕೊಳ್ಳಿ, ಸ್ವಲ್ಪ ಜೀರಿಗೆ। ನೋಡಿ ಫ್ರೆಂಡ್ಸ್, ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ನೀವು ಬೇಕು ಅಂದ್ರೆ ಹಾಗೆ ಜಜ್ಜಿನೂ ಹಾಕಬಹುದು। ಸ್ವಲ್ಪ ಕರಿಬೇವು ಹಾಕೊಳ್ಳಿ। 6 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ। ಟೊಮೆಟೊ ಜಾಸ್ತಿ ಹಾಕೊಳ್ಳಿ, ಈರುಳ್ಳಿ ಕಡಿಮೆ ಹಾಕೊಳ್ಳಿ। ಇವಾಗ ಈರುಳ್ಳಿ ಆಡ್ ಮಾಡ್ಕೊಳ್ಳೋಣ। ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ಟೊಮೆಟೊ ಆಡ್ ಮಾಡ್ಕೊಳ್ಳೋಣ। ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕೊಳ್ಳಿ। ಎರಡೂವರೆ ಸ್ಪೂನ್ ಹಾಕೊಳ್ಳಿ ಧನಿಯಾ ಪೌಡರ್। ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಳ್ಳಿ। ಒಂದು ಸ್ವಲ್ಪ ನೀರು ಹಾಕೊಳ್ಳಿ। ರೆಡ್ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕಿದೀವಲ್ಲ ಅದು ಹಸಿ ಸ್ಮೆಲ್ ಹೋಗೋಕ್ಕೋಸ್ಕರ ಸ್ವಲ್ಪ ನೀರು ಆಡ್ ಮಾಡ್ಕೊಂಡಿದ್ದೀನಿ। ಇವಾಗ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಬೆಂಡೆಕಾಯಿ ಆಡ್ ಮಾಡ್ಕೊಳ್ಳೋಣ। ಸ್ಟೌ ಆಫ್ ಮಾಡ್ಬಿಡಿ। ಇವಾಗ ಒಂದು ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ। ನೋಡಿ ಫ್ರೆಂಡ್ಸ್, ಚಪಾತಿಗೆ ಬೆಂಡೆಕಾಯಿ ಗೊಜ್ಜು ಸೂಪರ್ ಆಗಿ ರೆಡಿ ಆಗಿದೆ। ರೆಸಿಪಿನ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ। ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್। ಬೆಂಗಳೂರು ಅಡಿಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ। ನನ್ನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು। ಥ್ಯಾಂಕ್ ಯು।